ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಅಮರಸುಳ್ಯ ದಂಗೆಯ ನಾಯಕ ಕೇದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ ಮಂಗಳೂರಿಗೆ ಆಗಮಿಸಿತ್ತು. ಬಾವುಟಗುಡ್ಡೆಯ ಟಾಗೋರ್ ಪಾರ್ಕ್ನಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕರಾದ ವೇದವ್ಯಾಸ್ ಕಾಮತ್, ಹರೀಶ್ ಪೂಂಜಾ, ಪ್ರತಾಪ್ ಸಿಂಹ ನಾಯಕ್, ಮೇಯರ್ ಪ್ರೇಮಾನಂದ ಶೆಟ್ಟಿ ಪ್ರತಿಮೆಯನ್ನು ಸ್ವಾಗತಿಸಿದರು. ನೂರಾರು ಮಂದಿ ಬಾವುಟಗುಡ್ಡೆಯಲ್ಲಿ ಸೇರಿ ಪ್ರತಿಮೆಗೆ ಪುಷ್ಪನಮನ ಮೂಲಕ ಗೌರವ ಸಲ್ಲಿಸಿದರು. ಈ ವೇಳೆ ಶಾಸಕ ಸಂಜೀವ ಮಠಂದೂರು ಮಾತನಾಡಿ, ಮೊದಲ ಸ್ವಾತಂತ್ರ್ಯ ಸಂಗ್ರಾಮ 1837ಕ್ಕೆ ಮಂಗಳೂರಿನಲ್ಲಿ ನಡೆದಿತ್ತು. ಸುಳ್ಯ ಮಡಿಕೇರಿಯ ರೈತರನ್ನು ಒಗ್ಗಟ್ಟಾಗಿಸಿ ಕೇದಂಬಾಡಿ ರಾಮಯ್ಯ ಗೌಡ ಅವರು ಗುಡ್ಡಮನೆ ಅಪ್ಪಯ್ಯ ಗೌಡರನ್ನು ಸೇರಿಸಿಕೊಂಡು ಈ ಸಂಗ್ರಾಮ ನಡೆಸಿದ್ದಾರೆ ಎಂದು ಸ್ಮರಿಸಿಕೊಂಡರು. ರೈತರ ದಂಗೆ ಹೇಗಿತ್ತು, ಸುಳ್ಯದ ಮಡಿಕೇರಿಯ ಆ ರೈತರು ಯಾವ ರೀತಿಯಾಗಿ ಸ್ವಾತಂತ್ರ್ಯ ಸಮರದಲ್ಲಿ ಭಾಗವಹಿಸಿದರು ಎನ್ನುವುದಕ್ಕೆ ಒಂದು ಜ್ವಲಂತ ಸಾಕ್ಷಿ ಇವತ್ತು ಕೆದಂಬಾಡಿ ರಾಮಯ್ಯ ಗೌಡರು. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು 3 ದಿವಸ ಪ್ರತಿ ಮನೆಯಲ್ಲಿ ಹರ್ ಘರ್ ತಿರಂಗ ಘರ್ ಘರ್ ತಿರಂಗ ಅಂತೇಳಿ ಆ ಸ್ವಾತಂತ್ರ್ಯ ಸೇನಾನಿಗಳ ಸಮರ್ಪಣ ಮನೋಭಾವನೆ, ಅವರ ತ್ಯಾಗ, ಅವರ ಬಲಿದಾನ, ಈ ಎಲ್ಲವನ್ನು ನೆನಪು ಮಾಡುವಂಥ ಸಂಗತಿಯನ್ನು ಆಜಾದಿಗ ಅಮೃತ ಮಹೋತ್ಸವದ ಆ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಅವಕಾಶವನ್ನು ಈ ದೇಶದ ಪ್ರಧಾನಿಯವರು ಅವಕಾಶ ಮಾಡಿಕೊಟ್ಟಿದ್ದರು. ಆ ಆಜಾದಿಗ ಅಮೃತ ಮಹೋತ್ಸವವನ್ನು ನಾವು ಆಚರಣೆ ಮಾಡಿ ಮತ್ತೊಮ್ಮೆ ಇತಿಹಾಸದ ಪುಟಕ್ಕೆ ಸೇರದಂಥ ಕೆಲವು ಸ್ವಾತಂತ್ರ್ಯ ಸೇನಾನಿಗಳನ್ನು ಇವತ್ತು ನಾವು ನೆನಪು ಮಾಡ್ತಾ ಇದ್ದೇವೆ. ಬಹಳಷ್ಟು ಜನ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ಈ ದೇಶಕ್ಕೆ ಸಮರ್ಪಿಸಿದ್ದಾರೆ. ಈ ವೇಳೆ ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ, ಇತಿಹಾಸವನ್ನ ಅರಿತುಕೊಳ್ಳದೆ ಇತಿಹಾಸ ಸೃಷ್ಟಿಸಲಾಗದು. ನಮ್ಮ ಅಮೂಲ್ಯ ಇತಿಹಾಸವನ್ನ ಅರಿತುಕೊಳ್ಳಲು ಆಜಾದಿ ಕಾ ಅಮೃತ್ ಮಹೋತ್ಸವ ಮೂಲಕ ಪ್ರಧಾನಿ ಮೋದಿಯವರು ಅವಕಾಶ ಕಲ್ಪಿಸಿದ್ದಾರೆ ಎಂದು ಹೇಳಿದರು. ಸ್ವತಂತ್ರದ ಹೋರಾಟದ ದೃಷ್ಟಿಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ವ್ಯಕ್ತಿ ಕದಂಬಾಡಿ ರಾಮೇಗೌಡರ ವಿಶೇಷವಾದ ಕಂಚಿನ ಪ್ರತಿಮೆ ಮಂಗಳೂರಿಗೆ ಪುರಪ್ರವೇಶ ಆಗ್ತಾ ಇದೆ. ಇತಿಹಾಸವನ್ನು ತಿಳ್ಕೊಳ್ಳದವರಿಗೆ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇತಿಹಾಸಗಳ ಪುಟಗಳನ್ನು ನಾವು ತಿಳ್ಕೊಳ್ಬೇಕು. ಪ್ರಧಾನಮಂತ್ರಿಗಳು ಈ ವರ್ಷ ಇತಿಹಾಸವನ್ನು ತಿಳ್ಕೊಳ್ಬೇಕು, ಮುಂದಿನ ಪೀಳಿಗೆಗಳಿಗೆ ಪ್ರೇರಣೆ ಆಗಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಭಾಳ ಯಶಸ್ವಿಯಾದ ಕಾರ್ಯಕ್ರಮವನ್ನು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಅನುಷ್ಠಾನ ಮಾಡಿದ್ದಾರೆ. ನಮಗೆಲ್ಲರಿಗೂ ಬಹಳ ಭಾಗ್ಯ ಇದು. 3 ದಿವಸಗಳ ಕಾಲ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಪ್ರತಿಯೊಂದು ಮನೆ ಮನೆಗಳಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಆರಿಸುವಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ಈ ಒಂದು ಅಮೃತ ಮಹೋತ್ಸವದಲ್ಲಿ ನಮ್ಮ ಜಿಲ್ಲೆಗೆ ಇನ್ನಷ್ಟು ದೊಡ್ಡ ಶಕ್ತಿಯನ್ನು ಪ್ರೇರಣೆ ಆದಂಥ ಕಾರ್ಯಕ್ರಮ ಇವತ್ತು ಈ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ನಡೀತಾ ಇದೆ. ಈಗಾಗಲೇ ಸಂಜೀವ್ ಮಠಂದೂರು ಅವರು ಕೆದಂಬಾಡಿ ರಾಮಯ್ಯಗೌಡರ ಬಗ್ಗೆ ಹಲವು ವಿಚಾರಗಳನ್ನು ಹೇಳಿದರು. ಸಮಯದ ಕಾರಣ ಆ ವಿಚಾರಗಳನ್ನು ಹೇಳದೆ ಆ ಸಂದರ್ಭದಲ್ಲಿ ನಡೆದಂಥ ಇನ್ನಿತರ ಕೆಲವು ಘಟನೆಗಳ ಬಗ್ಗೆ ನಾನು ಉಲ್ಲೇಖ ಮಾಡಲೇಬೇಕು. ಕದಂಬಾಡಿ ರಾಮಯ್ಯಗೌಡರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾದ ತಂಡ ವಿಟ್ಲದ ಮುಖಾಂತರ ಮಂಗಳೂರಿಗೆ ಬಂದಾಗ, ಈ ಮಂಗಳೂರಿನ ನಗರಕ್ಕೆ ಬಂದು ಈ ಭಾಗದಲ್ಲಿದ್ದಂಥ ಬ್ರಿಟಿಷರ್ ಹಾಕಿದಂಥ ಆ ಧ್ವಜವನ್ನು ಕಿತ್ತು ಹಾಕಿ ಈ ಭಾಗದಲ್ಲಿ ಈ ಮಣ್ಣಿನ ವಿಶೇಷವಾದ ತುಳಿನಾಡಿನ ಧ್ವಜವನ್ನು ಅನುಷ್ಠಾನ ಮಾಡಿದ್ದು ನಮಗೆಲ್ಲರಿಗೂ ಗೌರವ ಕೊಡುವಂಥ ವಿಚಾರ. ಪ್ರತಿಮೆಯು ಕೊಡಗಿನಿಂದ ಹೊರಟು ಸುಳ್ಯದ ಸಂಪಾಜೆ, ಪುತ್ತೂರು, ಬಂಟ್ವಾಳ ಮಾರ್ಗವಾಗಿ ಮಂಗಳೂರಿಗೆ ಆಗಮಿಸಿತ್ತು. ಈ ವೇಳೆ ಹಲವಾರು ಗಣ್ಯರು ಪುಷ್ಪನಮನ ಸಲ್ಲಿಸಿ ಸ್ವಾಗತಿಸಿದರು. ಇಂದು ಸಂಘಟಕ ಕೇದಂಬಾಡಿ ರಾಮಯ್ಯ ಗೌಡ ಅವರ ಪ್ರತಿಮೆಯನ್ನು ಮಂಗಳೂರಿನ ಬಾವುಟಗುಡ್ಡೆಯ ಟಾಗೋರ್ ಪಾರ್ಕ್ನಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಮಂಗಳೂರು ನಗರದ ಹೃದಯ ಭಾಗದ ಹಂಪನಕಟ್ಟೆಯಲ್ಲಿ ಇರುವ ಪ್ರಸಿದ್ಧ ಮಿಲಾಗ್ರೆಸ್ ಕಾಲೇಜ್ ಪ್ರಸ್ತುತ BSc Hospitality Science, BCom with ACCA, BSc Food, Nutrition and Dietetics, BSc Interior Design and Decoration ಕೋರ್ಸ್ಗಳ ಜೊತೆಗೆ UGC ಉದ್ಯೋಗ ಆಧಾರಿತ Aviation and Hospitality Science, Supply Chain and Logistic Management, Goods and Service Tax ಇತ್ಯಾದಿ ಕೋರ್ಸ್ಗಳಿವೆ. ಏಕಕಾಲದಲ್ಲಿ ಎರಡು ಶೈಕ್ಷಣಿಕ ಪದವಿಗಳನ್ನು ಪಡೆಯಲು ಒಂದು ಅತ್ಯುತ್ತಮವಾದ ಅವಕಾಶ ಇದಾಗಿದೆ. ದಾಖಲಾತಿಗೆ ಹಾಗೂ ಇತರ ಮಾಹಿತಿಗಾಗಿ ಸಂಪರ್ಕಿಸಿ Milagres College, Mangaluru 0824-242-3822 or 9019713760.